ಅದು ಅಷ್ಟು 32 ಪೇಜ್ ಇದೆ ಅನ್ನೋದು ಸುಳ್ಳು. ಯಾಕಂದ್ರೆ 32 ಪೇಜ್ ಗಳು ನೀವೆಲ್ಲರೂ ಹೋಗಿ ತಗೋಬಹುದು, ಯಾಕಂದ್ರೆ ಪೊಲೀಸ್ನವ್ರಿಗೆ ರೈಟ್ಸ್ ಇರುತ್ತೆ. 32 ಪೇಜ್ ಅನ್ನೋದು ಸುಳ್ಳಿದೆ. ಬಟ್ ಏನ ಈಗ ಅದ್ರಲ್ಲಿ ಮಾಡಿರೋದು ಜನರಲ್ ಮೆಸೇಜ್ಗಳು, ಜನರಲ್ ಟಾಕ್ಗಳು ಸತ್ಯನೇ ಅದು. ಬಟ್ ಅವರು ಉಮಾಪತಿ ಅವರು ಫೋನ್ ಮಾಡಿರೋದು, ಅವ್ರು ಕರೆದಿರೋದು ಎಲ್ಲ ನಿಮ್ ಸಾಕ್ಷಿ ಮುಂದೆ ಇಟ್ಟಿದ್ದೀನಿ ನಾನು. ಅವರಂತ ಹೇಳ್ತಾ ಇದಾರೆ 2 ತಿಂಗಳಿಂದ ಪರಿಚಯ ನನಗೆ, ಈ ಲೋನ್ ವಿಚಾರಕ್ಕೋಸ್ಕರ ಮಾತಾಡಿದ್ದವರು ಅಂತ ಹೇಳ್ತಾ ಇದಾರೆ. ಬಟ್ ಅವ್ರಿಗೆ March 30 ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ. ಈಗ ಅಂತ ದರ್ಶನ್ ಸರ್ ಅಂತ ದೊಡ್ಡ ವ್ಯಕ್ತಿ ಮೀಟ್ ಮಾಡ್ಬೇಕು ಅಂದ್ರೆ ಎಷ್ಟೋ ಜನ ಕಾಯ್ಕೊಂಡು ಕಾಯ್ಕೊಂಡು ನಿಂತಿರ್ತಾರೆ. ಎಕ್ಸಾಂಪಲ್ ಹೇಳ್ತಾರಲ್ಲ, ಇವತ್ತು ಅಂತ ದೊಡ್ಡ ವ್ಯಕ್ತಿ ನಾವು ಡೈರೆಕ್ಟ್ ಆಗಿ ಮೀಟ್ ಮಾಡ್ತೀನಿ ಅಂದ್ರೆ ಒಂದ್ ಕೈ ಇರ್ಲೇಬೇಕಾಗತ್ತೆ. ಸೊ ಈ ತರ ಹೀಗೆಲ್ಲ ಇಟ್ಕೊಂಡು ಇದರಿಂದ ಉಮಾಪತಿಯವರ ಲಾಭನ ನಷ್ಟನ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬೋದಾಗಿದ್ದು ಡೈರೆಕ್ಟ್ ಆಗಿ ಹೋಗಿ ಸರ್ ಹರ್ಷ ಅವ್ರೇನೋ ನಿಮ್ಗೇನೋ ಮೋಸ ಮಾಡ್ತಾ ಇದ್ದಾರೆ, ನೀವು ಅವರು ಏನೋ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಬಟ್ ನನ್ನ ಏನಕ್ಕೆ ಈ ತರ ಉಪಯೋಗಿಸ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಲಾಭ ಆಗತ್ತಾ, ಅವ್ರ ಕೋಟಿಗೆ ಬಳ್ತಾರ, ಅವ್ರ ಲಕ್ಷಕ್ಕೆ ಬಳ್ತಾರ ನನಗೆ ಬೇಕಾಗಿಲ್ಲ. ಬಟ್ ಒಂದು ಹೆಣ್ಣಾದಗಿ ನನ್ನನ್ನ ಉಪಯೋಗಿಸ್ಕೊಂಡು ತಪ್ಪೆ. ಇದರಿಂದ ನನಗೂ 1 ರೂಪಾಯಿ ದುಡ್ಡಿಲ್ಲ ಸರ್. ಯಾರ ಕಡೆಯಿಂದ ನನಗೆ 1 ರೂಪಾಯಿ ದುಡ್ಡು ಇಲ್ಲ, ಯಾರ ಕಡೆಯಿಂದ ನನಗೆ ಏನು ಆಗ್ತಾನೂ ಇಲ್ಲ, ಏನೂ ಇಲ್ಲ. ಆಗ್ತಾ ಇರೋದು ಏನಂದ್ರೆ ಅವಮಾನ ಆಗ್ತಾ ಇದೆ. ನಮ್ಮ ನೇಟಿವ್ ಅಲ್ಲಿ ನಾನು ತಲೆ ಎತ್ಕೊಂಡ್ ತಿರ್ಬೇಕಾಗ್ತಾ ಇಲ್ಲ. ನನ್ನ ಮಗು ನನಗೆ ನಾಳೆ ನನ್ನ ಮಗು ಹೆಂಗೆ ಜೀವನ ಹೆಂಗೆ ಅನ್ನೋದು ರೂಪಿಸಕ್ಕಾಗ್ತಾ ಇಲ್ಲ. ಒಂದು ಹೆಣ್ಣನ್ ಈ ತರ ಏನಕ್ಕೆ ಎಳ್ಕೊಂಡು ಹೋಗ್ಬಿಟ್ರು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಇರೋದೇನಿದೆ ಸರ್ ದರ್ಶನ್ ಸರ್ ಈ ತರ ಹಿಂಗಿದೆ, ಹರ್ಷ ಏನೋ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ, ನೀವು ಹೋಗಿ ನಿಮ್ ನಿಮ್ ಮಧ್ಯೆ ಕ್ಲಾರಿಫಿಕೇಶನ್ ತಗೊಂಬೋದಾಗಿತ್ತು. ಅವರು ನನ್ನ ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ ಮ್ಯಾನೇಜರ್ ಅಲ್ವೋ ನಿಜಾನೋ ಅಥವಾ ಇನ್ನೊಂದು. ನಂದು ಫೋಟೋಗಳು, ಇತ್ತೀಚೆಗೆ ಫೋಟೋಗಳು ನನ್ನ ಮೊಬೈಲ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ಕೊಟ್ಟಿರೋದು ನನ್ನ ಅವನ ಗಂಡನೋ ಅವನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೂ ನಮ್ಗೆ ನಾಚಿಕೆ ಆಗುತ್ತೆ. ಯಾಕಂತ ಅಂದ್ರೆ ಪ್ರತಿಯೊಂದು ಫೋಟೋಸ್ಗಳು ಕೊಡ್ತಾ ಇರೋದಿಲ್ಲ, ಆಯಪ್ಪನನ್ನೇ ಕೊಡ್ತಾ ಇರೋದು. ಯಾಕಂದ್ರೆ ಅವರು ಅವ್ರ ಬಗ್ಗೆ ಎಲ್ಲ ಮಾತಾಡಿರೋ ನನ್ನ ಹತ್ರನೂ ಇದೆ. ಸೊ ನನ್ನ ಗಂಡ ನನ್ನ ಸಾಚ ಅಂತ ನಾನು ಹೇಳ್ತಾ ಇಲ್ಲ ಅವನ. ಬಟ್ ನಾನು ಅವನೇನು ಇನ್ನೊಂದು ಇಂಟರ್ವ್ಯೂನಲ್ಲಿ ಅವ್ನು ಏನು ಹೇಳಿದ್ರೆ, ನನ್ನ ಹೆಂಡತಿ ಆಗಿದ್ರು, ಅದೊಂದು ಲೈನ್ ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮಗೆ ಸತ್ಯಗಳು ಅರ್ಥ ಆಗುತ್ತೆ ಸರ್. ಬಟ್ ಹಿಂಗಿರುವಾಗ ಉಮಾಪತಿಯವ್ರಿಗೆ ಏನ್ ಇದರಿಂದ ಯೂಸ್ ಆಯ್ತು ಅನ್ನೋದು ನನಗೂ ಗೊತ್ತಿಲ್ಲ. ಇವತ್ತು ನನ್ನ ಉಮಾಪತಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಉಮಾಪತಿಗೆ ಇದರಿಂದ ಲಾಭ ಏನಿಲ್ಲ, ಅವ್ರಿಗೂ ಲಾಭ ಏನಿಲ್ಲ. ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರಿಗೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಉಮಾಪತಿಯವರು ನೀವೇ ಹೋಗಿ ಅರ್ಶನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಇಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡು ತಪ್ಪೆ. ಅವ್ರು ಹೇಳ್ತಾರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಎಲ್ಲ ನಿಮ್ ಮುಂದೆ ಏನೇ ಇಟ್ಟಿದ್ದೀನಿ ಸರ್, ಯಾರು ಫಸ್ಟ್ ನಂಬರ್ ಕಳಿಸಿದ್ದು ಮೆಸೇಜ್ಗಳು ಅದನ್ನ ಕಳಿಸಿ ಅಂದ್ರೆ ನಾನು ಕಳ್ಸಿಕೊಡ್ತೀನಿ. ನೀವು ಹಿಂಗಿರ್ಬೇಕಾದ್ರೆ ನನ್ನನ್ನು ಏನಕ್ಕೆ ಈ ತರ ತೇಜವನ್ನೇ ಮಾಡ್ತಾ ಇದ್ದೀರಾ? ಒಂದು ಹೆಣ್ಣಾಗಿಟ್ಕೊಂಡು ನನ್ನನ್ನ ಪ್ರತಿಯೊಂದಕ್ಕೂ ಚಾಲಾಕಿ ಅಂತೆ, ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ, ಹಾಡ್ ಸರಿ ಹಾಡ್ ಸಿಂಬಲ್ ಓಕೆ ಫೈನ್ ಕಳ್ಸಿರ್ತೀನಿ, ನೀವೊಬ್ರು ಅಣ್ಣ ತಂಗಿಗೆ ನೀವು ಹಾಡ್ ಕಳ್ ಕಳ್ಸೋದೇ ಇಲ್ವಾ? ಅಪ್ಪ ಅಪ್ಪನಿಗೆ ಯಾರು ನೀವು ಹಾಡ್ ಕಳ್ ಕಳ್ಸೋದೇ ಇಲ್ವಾ? ಹಾಡ್ನೇ ಒಂದು ಝೂಮ್ ಮಾಡಿ ಕಳ್ಸೋಂತ ಅಗತ್ಯ ಏನಿದೆ? ನಾನು ಹೇಳ್ತಾರೆ ನಿಮ್ಗೆ ಇಷ್ಟೊಂದು ಏನಕ್ಕೆ ಬಿಟ್ರಿ, ಇಷ್ಟೊಂದು ಏನಕ್ಕೆ ಹೋದ್ರಿ? ಇಲ್ಲ ಕರೆಸ್ಬಿಟ್ಟು ನಾಲ್ಕ ಕೇಟ್ ಹೊಡೆದ್ಬಿಟ್ಟು ನೀನ್ ಮಾಡಿ ತಪ್ಪು ಕಣಮ್ಮ, ಅವನೇನೋ ಹೇಳ್ಕೊಟ್ಟ ಅಂದ ತಕ್ಷಣ ನೀನ್ ಬಂದಿದ್ದು ತಪ್ಪು ಕಣಮ್ಮ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡು ನಾನು ಬಂದ್ಬಿಡ್ತಾ ಇದ್ದೆ. ಇಲ್ಲ ಯಾರ ಮನೆಗಾದ್ರೂ ಸರಿ, ದರ್ಶನ್ ಸರ್ ಮನೆಗೆ 2 ಸರಿ ಹೋಗಿದ್ದೀನಿ, ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ, ಏನಾದ್ರು ಕಳ್ತನ ಮಾಡ್ಕೊಂಡು ಬಂದಿದ್ದೀನಾ ಸರ್? ಇಲ್ಲ ಅವ್ರ ಕಡೆಯಿಂದ ನನ್ಗೆ ಏನಾದ್ರು 1 ರೂಪಾಯಿ ದುಡ್ಡು ಮಾಡ್ಕೊಂಡು ಬಂದಿದ್ದೀನಾ? ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನಾ? ಇಲ್ಲ ಯಾರ್ದಾದ್ರು ದುಡ್ಡು ಕಿತ್ಕೊಂಡು ಬಂದಿದ್ದೀನಾ? ತೋರಿಸಿ ಪ್ರೂಫ್. ಇಲ್ಲ ಎಲ್ಲರೂ 3 ಜನನೂ ಅದನ್ನೇ ಹೇಳ್ತಾರದು, ಬೇಕಾಗಿಲ್ಲ ಎಲ್ಲೂ ಲೋನ್ ಅಪ್ಲೈ. ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಲೋನ್ ಅಪ್ಲೈ ಮಾಡಿದರೆ ಅಂತ ಹೇಳ್ತಾ ಇದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟ್ ಅಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಅಪ್ರೋಚ್ಗೂ ಅಪ್ಲೈಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಲೋನ್ ಕೇಳ್ತಾ ಇದಾರೆ ಅನ್ನೋದನ್ನ ನಾನು ಮಾಡಿರೋದು, ಅವರು ಅಪ್ಲೈಯೇ ಮಾಡಿದ್ದಾರೆ ಅಂತ ಟಿವಿನವ್ರು ಹಾಕೊಂತ ಇದಾರೆ. ತಪ್ಪದು, ಅಪ್ರೋಚ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾರೆ. ಇದರಿಂದ ನನ್ನ ದಯವಿಟ್ಟು ಅಚ್ಚ ತಗೊಂಡ್ ಬನ್ನಿ. ಯಾಕಂದ್ರೆ ನನ್ನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಾವು ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳಂಗ್ ಆಗ್ಬಿಟ್ಟೈತೆ. ಇದು ದೊಡ್ಡ ದೊಡ್ಡವರು ಹೆಂಗೆಂಗ್ ತಿರುತ್ತಾರೋ ಏನೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಸಾಕ್ಷಿಗಳು ಇಷ್ಟಿದೆ. ಯಾಕಂದ್ರೆ ಅವರಾಗೆ ಕರೆದಿರೋದು, ಅವರಾಗೆ ಮೆಸೇಜ್ ಮಾಡಿರೋದು, ಪ್ರತಿಯೊಂದು ನಾನು ನಿಮ್ ಮುಂದೆ ಇಟ್ಟಿದ್ದೀನಿ. ಇವಾಗ ನೀವು ಅದನ್ನ ತಗೊಂಡೋಗ್ಬೇಕಾದ್ರೆ ಟಿವಿಗೆ ಹಾಕೊಟ್ರೆ ಪರವಾಗಿಲ್ಲ ನನಗೆ. ಬಟ್ ನನ್ಗೆ ಆಗ್ತಿಲ್ಲ ಸರ್, ಫುಲ್ ಫ್ರಸ್ಟ್ರೇಷನ್ ಹೋಗ್ಬಿಟ್ಟಿದ್ದೀನಿ, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ನಾಳೆ ನನ್ಗೆ ಹೆಂಗೆ ನನ್ನ ಲೈಫ್ ಅನ್ನೋದನ್ನು ನನಗೆ ಮಾತಾಡೋಕೆ ಆಗ್ತಾ ಇಲ್ಲ, ನಾನು ಊಹಿಸ್ಕೊಳಕ್ಕೂ ಆಗ್ತಾ ಇಲ್ಲ. ನನಗೆ ಇದು ತಪ್ಪು, ಒಟ್ಟಿನಲ್ಲಿ ಅವ್ರ ಇಂಟೆನ್ಷನ್ ತಪ್ಪೋ ಸರಿನೋ ನನ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ತಪ್ಪೆ. ಉಮಾಪತಿ ಮಾಡಿರೋ ತಪ್ಪೆ. ಯಾಕಂದ್ರೆ ಅವರು ದೊಡ್ಡವರು, ಅವರು ದೊಡ್ಡವರು, ಕುತ್ಕೊಂಡು ಅವರವರೇ ಮಾತಾಡ್ಬೋದಾಗಿತ್ತು. ನನ್ನಂತ ಅಮಾಯಕನ ಕರ್ಕೊಂಡು ಹೋಗಿದ್ದು ತಪ್ಪೆ. ನಾನು ಇನ್ನೊಂದು ಮಾಡಿದ್ದೀನ ಮತ್ತೊಂದು ಮಾಡಿದ್ದೀನ ಅದು ನನಗೆ ಬೇಕಾಗಿಲ್ಲ ಸರ್, ಅದು ನನ್ನ ಲೈಫು.
ಅಲ್ವಾ, ನಾನು ಸುಳ್ಳು ಹೇಳಿದೀನೋ ಅಥವಾ ಇನ್ನೊಂದು ದರ್ಶನ್ ಸರ್ ಒಬ್ರು ಇಂಟರ್ವ್ಯೂನಲ್ಲಿ ಹೇಳಿದ್ರು ಯಾರಿಗೋ ಸೀಲ್ ಹಾಕ್ಬಿಟ್ಟು 2 ಲಕ್ಷ ಲಂಚ ತಗೊಂಡ್ಲು, ಅದು ನನ್ನ ಲೈಫ್ ಸರ್. ಜನರಲ್ ಆಗಿ ನಾನು ಅದ್ ನನ್ನ ಲೈಫ್, ಅದು ನಾನು ಅದನ್ನೇನ್ ಮಾಡ್ಕೊಂತೀನ ಬಿಡ್ತೀನ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಿಮ್ಮನ್ನ ಯಾರು ಬರ್ತಾ ಇಲ್ಲ. ಇದು ನನ್ನ ಲೈಫ್ ಕೆಟ್ಟರೆ ದರ್ಶನ್ ಸರ್ ಬರೋದಿಲ್ಲ, ಉಮಾಪತಿ ಸರ್ ಬರೋದಿಲ್ಲ, ಮತ್ತೊಬ್ರು ಯಾರು ಬರೋದಿಲ್ಲ. ನನ್ನ ಲೈಫ್ ನಾನೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತೇನೆ. ದಯಮಾಡಿ ನಾನು ನಿಮ್ಮನ್ನ ಮಾಧ್ಯಮದವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನ ಹೆಣ್ಮಕ್ಳನ್ನ ಬದುಕಕ್ ಬಿಡಿ. ಅದೇನ್ ಕಷ್ಟನೋ ಸುಖನೋ ನನ್ ಹೆಂಗೋ ನಾನು ಬದುಕೊಂಡು ಹೋಗ್ಬಿಡ್ತೀನಿ, ನನ್ ಬದುಕಕ್ ಬಿಡಿ. ಬಟ್ ನನ್ ಫೈನಲ್ ಆಗಿ ಹೇಳೋದು ಒಂದೇ, ಉಮಾಪತಿ ಅವ್ರು ಮಾಡಿದ ತಪ್ಪೇ ಸರ್. ಅವರು ಡೈರೆಕ್ಟ್ ಆಗಿ ಹೋಗಿ ಅವ್ರವ್ರ ಸಮಸ್ಯೆಗಳನ್ನ ನಿಭಾಯಿಸ್ಕೋಬೋದಾಗಿತ್ತು, ನನ್ನನ್ನ ಉಪಯೋಗಿಸ್ಕೊಂಡಿದ್ದು ತಪ್ಪೆ. ನಾನು ಇಷ್ಟೇ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್, ದಯವಿಟ್ಟು ನಮ್ಮನ್ನ ಬದುಕಕ್ ಬಿಡಿ. ಬದುಕಕ್ ಬಿಡಿ, ನಿಮ್ಗೆ ಏನ್ ಸಾಕ್ಷಿ ಇದೆ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ, ತಗೊಂಡೋಗ್ ನೀವು ಮೀಡಿಯಾ ಕೊಟ್ಟರು ನನ್ಗೆ ಏನು ಇದಿಲ್ಲ. ದಯವಿಟ್ಟು ನಮ್ಮನ್ನ ಬದುಕಕ್ ಬಿಟ್ಬಿಡಿ ಸರ್, ಯಾಕಂದ್ರೆ ಸಾಕಾಗ್ಬಿಟ್ಟಿದೆ ನನಗೆ. ನನ್ನ ಫ್ರೆಂಡ್ಸ್ ಗಳೆಲ್ಲ ಫೋನ್ ಮಾಡಿ, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ನೇಟಿವ್ ಇಂದ ಫೋನ್ ಮಾಡಿ, ನನ್ನ ನಮ್ಮ ತಂದೆ ತಾಯಿ ಪ್ರತಿಯೊಬ್ಬರಿಗೂ ತುಂಬಾ ಟಾರ್ಚರ್ ಆಗ್ಬಿಟೈತೆ. ಹಂಗಾಗಿ ದಯವಿಟ್ಟು ನಮ್ಮನ್ನ ಬದುಕಕ್ ಬಿಟ್ಬಿಡಿ, ಈ ಸುಳ್ಳು ಊಹಾಪೋಹಗಳನ್ನ ಬಿಡಿ. ಯಾಕಂದ್ರೆ ಪೊಲೀಸ್ನವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಅವರು ಒಳ್ಳೆ ರೀತಿನೂ ನಡ್ಸ್ಕೊಂಡು ಹೋಗ್ತಾ ಇದಾರೆ ಇದನ್ನೆಲ್ಲ. ತನಿಖೆ ಬಂದ್ಮೇಲೆ ಮುಗಿದಾದ್ಮೇಲೆ ಬರುತ್ತೆ ರಿಸಲ್ಟ್. ದಯವಿಟ್ಟು ವೇಟ್ ಮಾಡಿ ಒಂದ್ 2 ದಿನ, ಈಗ ಅವರು ಕೇಳಿದಾರೆ ಅವರು ಕೇಳಿದಾರೆ, ಒಂದ್ 2 ದಿನ ವೇಟ್ ಮಾಡಿ, ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದ್ರೆ ತಪ್ಪು ಮಾಡಿರೋರು ಯಾರು ಕ್ಷಮಿಸಕೋ, ಯಾರು ಕ್ಷಮೆ ಅನ್ನೋದೇ ಇಲ್ಲ. ದಯವಿಟ್ಟು ನಮ್ಮನ್ನು ಬದುಕಾಗಿ ಬಿಟ್ಬಿಡಿ ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು.